ಮುಂದಿನ ವಿಧಾನಸಭಾ ಕ್ಷೇತ್ರ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರ ಭದ್ರಕೋಟೆ ಸೊ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಮೂರು ಬಾರಿ ಕೂಡ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಗೆದ್ದಿದ್ದಾರೆ ಎಂಟರಲ್ಲಿ ಜೆ ಡಿ ಎಸ್ಸು ಹದಿಮೂರರಲ್ಲಿ ಜೆ ಡಿ ಎಸ್ಸು ಹದಿನೆಂಟರಲ್ಲಿ ಕಾಂಗ್ರೆಸ್ಸು ಸೊ ಸಿದ್ದರಾಮಯ್ಯನವರ ಆಪ್ತರು ಸೊ ಲಾಸ್ಟ್ ಎಲೆಕ್ಷನಲ್ಲಿ ಮೂವತ್ತ್ಮೂರು ಸಾವಿರ ಮತಗಳ ಅಂತರದಿಂದ ಅವರು ಗೆದ್ದಿದ್ದರು ಚಾಮರಾಜಪೇಟೆಯಲ್ಲಿ ಈಗಲೂ ಕೂಡ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಬನ್ನಿ ಸಿದ್ದರಾಮಯ್ಯ ನಮ್ಮ ಕ್ಷೇತ್ರಕ್ಕೆ ಅಂತ ಆಗ ಕರೀತಾ ಇರ್ತಾರೆ ಬಟ್ ಸಿದ್ದರಾಮಯ್ಯ ಒಗೊಡ್ಡೌಟ್ ಹೋದರೂ ಹೋಗಬಹುದು ಅಂತ ಚರ್ಚೆ ಆಗ್ತಿದೆ ಆದರೆ ಈ ಕ್ಷಣಕ್ಕೆ ಚಾಮರಾಜಪೇಟೆಯ ಸಾಮ್ರಾಟ್ ಯಾರಪ್ಪ ಅಂದರೆ ಅದು ಜಮೀರ್ ಅಹಮದ್ ಖಾನ್ ಇನ್ನು ಬಿ ಜೆ ಪಿಯಿಂದ ಲಹರಿ ವೇಲೂ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಕೊಡಬಹುದು ಅಲ್ಲಿ ಕೆಲವೊಂದಿಷ್ಟು ಪ್ರೆಸ್ಮೀಟನ್ನು ಮಾಡಿದರು ಈದ್ಗಾ ವಿವಾದವಾಗಿ ಏನೋ ಮಾತನಾಡಿದ್ರು ಲಹರಿ ವೇಲು ಅವರು ಸೊ ಹಾಗಾಗಿ ಲಹರಿ ವೇವರಿಗೆ ಬಿ ಜೆ ಟಿಕೆಟ್ ಸಿಗಬಹುದು ಇನ್ನು ಜಮೀರ್ ಶಿಶಾ ಇಮ್ರಾನ್ ಪಾಷಾ ಜೆ ಡಿ ಎಸ್ನಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ ಜೆ ಡಿ ಸ್ಪರ್ಧೆ ಮಾಡ್ತಾರೆ ಈ ಕ್ಷಣಕ್ಕೆ ಕಳೆದ ಮೂರು ಬಾರಿ ಹ್ಯಾಟ್ರಿಕ್ ಪಡೆದಿರತಕ್ಕಂಥ ಜಮೀರ್ ಅಹಮದ್ ಖಾನ್ ನಮ್ಮ ಕರ್ನಾಟಕ ಟಿ ವಿಯ ಅಕ್ಟೋಬರ್ ಸರ್ವೆಯಲ್ಲೂ ಕೂಡ ಮುನ್ನಡೆಯನ್ನು ಪಡೆದುಕೊಂಡಿದ್ರು ಈಗಲೂ ಕೂಡ ನವೆಂಬರ್ ಸರ್ವೆಯಲ್ಲೂ ಕೂಡ ಮುನ್ನಡೆಯನ್ನು ಪಡ್ಕೊಂಡಿದ್ದಾರೆ ಶಿವ ಯಾರು ಅಭ್ಯರ್ಥಿ ಆದ್ರೆ ಮಾಜಿ ಡೆಪ್ಯೂಟಿ ಮೇಯರ್ ಅಂಡ್ ಲಹರಿ ವೇಲು ಬಿಜೆಪಿ ಲೀಡ್ರೆ ಲಹರಿ ಸಂಸ್ಥೆ ಮಾಲೀಕರು ಬಟ್ ಜಮೀರ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ಲೆಕ್ಕಾಚಾರ ಇದು ಎನ್ ಆರ್ ರಮೇಶ್ ಇಲ್ಲಿಗೆ ಬಂದು ವರ್ಕೌಟ್ ಮಾಡ್ರೆ ವರ್ಕೌಟ್ ಮಾಡ್ಬೋದು ಒಂದಕ್ಕೆ ಈ ಕ್ಷೇತ್ರದಲ್ಲಿ ಎನ್ ಆರ್ ರಮೇಶ್ ಗೆ ತಂತ್ರ ಮಾಡೋದು ಗೊತ್ತು ಎಲ್ಲ ಮಾಡೋದು ಗೊತ್ತು ಎನ್ ಆರ್ ರಮೇಶ್ ಇದೊಂದೇ ಅಲ್ಲ ಜಯನಗರ ಚಾಮರಾಜಪೇಟೆ ಪದ್ಮನ ಎಲ್ಲಾ ಕಡೆಗೂ ಹೆಸರು ಓಡಾಡ್ತಿರ ಬಟ್ ಎನ್ ಆರ್ ರಮೇಶ್ ಇರೋ ಒಂದು ಕೆಪಾಸಿಟಿಗೆ ಕರೆಕ್ಟ್ ಆಗಿ ನಿಂತ್ಕೊಂಡು ಒಂದು ಆಟ ಹಾಕ್ಬಹುದು ಅಲ್ಪಸಂಖ್ಯಾತರ ಮತಗಳು ಜಾಸ್ತಿ ಇದೆ ಉಳಿದವರ ಓಟು ಬಿಜೆಪಿ ಬಿಜೆಪಿಯವ್ರು ಕೇಳಕ್ಕಾಗಲ್ಲ ಬಟ್ ಹಿಂದೂಗಳ ವೋಟ್ನ ಜಮೀರ್ ಕೀಳ್ತಾರೆ ಅಲ್ಪಸಂಖ್ಯಾತರ ಏರಿಯಾದಲ್ಲಿ ಕಾಲಿಡಕ್ ಬಿಡಲ್ಲ ಬಿಜೆಪಿ ಅವ್ರನ್ನ ಬಟ್ ಇಲ್ಲಿ ಬಂದ್ಬಿಟ್ಟು ನೀವು ಸ್ಪ್ಲಿಟ್ ಮಾಡ್ಬೇಕಾದ್ರೆ ಅವ್ರು ಕಾಂಗ್ರೆಸ್ ಜಮೀರ್ ಓಟ್ ತಗೋತಾರೆ ಸೊ ಅದ್ ದಡಿಯುತ್ತೆ ಸೊ ಅದಾಗುತ್ತೆ ಹಾಗಾಗಿ ಇಲ್ಲಿ ಹೈಲಿ ಇಂಪಾಸಿಬಲ್ ಸಾಧ್ಯತೆ ಇಲ್ಲ ಸಾಧ್ಯ ಮಾಡ್ತೀನಿ ಜಮ್ಮು ಕಾಶ್ಮೀರ್ ಟೈಪ್ ಜಮ್ಮು ಆಗತ್ತಲ್ಲ ಜಮ್ಮು ಟೈಪ್ ಆಗದ್ರೆ ಇಲ್ಲಿ ಮಾಡಬಹುದು ಚುನಾವ್ ಜಮ್ಮು ಟೈಪ್ ಆದ್ರೆ ಜಮ್ಮು ಟೈಪ್ ಅಂದ್ರೆ ಹಿಂದೂಗಳು ಮುಸ್ಲಿಂ ಮುಸ್ಲಿಮ್ ಇಲ್ಲ ಹಂಗಲ್ಲ ಮುಸ್ಲಿಮ್ ಎಲ್ಲ ಹಾಗಾಗಿ ಅವಕಾಶ ಸೊ ಎನ್ ಆರ್ ರಮೇಶ್ ಇಲ್ಲಿಗೆ ಬಂದ್ರೆ ಅನುಕೂಲ ಆಗುತ್ತೆ ಬಟ್ ಲಹರಿ ಏನೋ ಸ್ಟ್ರಾಟಜಿ ಮಾಡಬಹುದು ಲಹರಿ ಬೇಲೂ ಸಾಮಾನ್ಯದ ಏನಲ್ಲ ಜೆಡಿಎಸ್ ಇಂದ ಇಮ್ರಾನ್ ಪಾಷಾ ಕಂಟೆಸ್ಟ್ ಮಾಡ್ತಾರೆ ಅಲ್ಲೇನು ಅಂದ್ರೆ ಅವರಿಗೆ ಏ ಗೆ ಓಟ್ ಹಾಕ್ಬಿಟ್ರೆ ಬೇರೆಯವ್ರಿಗೆ ಬಿಡ್ತಾರೆ ಅಂತ ಅಂದ್ಬಿಟ್ಟು ಇಮ್ರಾನ್ ಗಂಟು ಓಟ್ಬಿಟ್ಟು ಅವ್ರು ಇಮ್ರಾನ್ ಪಾಷಾ ಕಾರ್ಪೊರೇಟ್ ಆಗಿದ್ರು ಸೊ ಈಗ ಚಾಮರಾಜಪೇಟೆ ಕ್ಲಿಯರ್ ಕಟ್ ಆಗಿ ಕಾಂಗ್ರೆಸ್ನ ಕಾಯ್ದುಕೊಂಡಿದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಜೀನಿ ಜೀನಿಯವರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ ಪ್ರತಿ ದಿನ ಒಂದ್ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿಪಿ ಶುಗರ್ ಎಲ್ಲನೂ ಕಂಟ್ರೋಲ್ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋದು